ಶ್ರುತಿತಜ್ಞರಿಗೆ ಗೋಚರಿಸದ ಅಪ್ರತಿಮ ಅಜಾನಂದಾತ್ಮನಚ್ಯುತ ವಿತದ ವಿಶ್ವಾಧಾರ ವಿದ್ಯಾಧೀಶ ವಿಧಿಜನಕ ಪ್ರತಿ ದಿವಸ ಚೇತನನೊಳಗೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸುತ್ತ ನಿಯಮ ನಿಯಾಮಕರ್ತನಾಗಿ ಸಂತೈಪ. ಇಲ್ಲಿ ಹಿಂದೆ ಹೇಳಿದ್ದೇನೆ ಕೆಲವು ವಿಶೇಷಣಗಳನ್ನು ಕೊಡ್ತಾರೆ. ಮಧ್ಯ ಮಧ್ಯದಲ್ಲಿ ಒಂದೊಂದು ಶ್ಲೋಕದಲ್ಲಿ ಅಪೂರ್ವವಾದ ನಾಮಗಳನ್ನು ಹಾಕಿರ್ತಾರೆ ಅನುಸಂಧಾನಕ್ಕೆ. ಆ ನಾಮಗಳನ್ನು ಒಳು ಅವಳಿಯ ಆನಂದಕ್ಕೋಸ್ಕರ ಶ್ರುತಿ ತದಿಗಳಿಗೆ ಗೋಚರಿಸದವ. ಮೊದಲು ಯಾವ ನಾಮದಿಂದ ಹೀಗೆ ಕರೆಯು ಭಗವಂತನ ಅನಂತ ನಾಮಗಳನ್ನು ದಾನ ಮಾಡತಕ್ಕಂತಹ ಶ್ರುತಿಗಳಿಗೆ ಶ್ರುತಿಗೀತಕ್ಕೆ ಪೂರ್ತಿಯಾಗಿ ಭಗವಂತನನ್ನು ಸ್ತೋತ್ರ ಮಾಡೋದಾಗಲಿಲ್ಲ. ಶ್ರುತಿ ತತಿ ಅಂದ್ರೆ ಶ್ರುತಿ ತತಿ ಅಭಿಮಾನಿ ದೇವತೆಯಾಗಿರ್ತಕ್ಕಂತಹ ರಮಾದೇವಿಗೆ ಪೂರ್ತಿಯಾಗಿ ಗೋಚರಿಸದ. ಎಷ್ಟು ಶ್ರುತಿಗಳು ಅನಂತಾವೈ ವೇದ, ಎಲ್ಲ ವೇದಗಳು ಭಗವಂತನನ್ನು ಕೊಂಡಾಡಿದರೂ ಭಗವಂತನ ಗುಣಗಳನ್ನು ವೇದಗಳು ಹೇಳಿ ಮುಗಿಸಲಿಲ್ಲ. ಅಂತಹ ಶ್ರುತಿ ತತಿಗಳಿಗೆ ಗೋಚರಿಸದ ಅಪ್ರತಿಮ ಅಪ್ರತಿಮ ಅಂದ್ರೆ ಸಾಟಿ ಇಲ್ಲದವ, ಇನ್ನೊಂದು ಸದೃಶವಾದ ವಸ್ತು ಇಲ್ಲದವ, ಅಥವಾ ಅಪ್ರತಿ ಮಾ ಏನು ಅದಕ್ಕೆ ಅವನ ಶ್ರೀಪತಿನ ಪ್ರತಿ ಅಪ್ರತಿ ಎಂಬುದಕ್ಕೆ ಪ್ರತಿಮಾ ಅಂತ ಅರ್ಥ. ಅದರಿಂದ ಅಸಾಧಾರಣ ಪ್ರತಿ ಅಂದ್ರೆ ಸಾಟಿ ಇಲ್ಲದ ಅತುಲವಾದ ಮಾತ್ರ ಜ್ಞಾನವನ್ನು ಸರ್ವೋತ್ಕೃಷ್ಟ ಜ್ಞಾನ ಸರ್ವಜ್ಞ ಅಂತ ಅರ್ಥ. ಅಪ್ರತಿಮನಾದ ಅಜ ಅವನು ಅಜ ಅಜ ಅಂದ್ರೆ ಅಜ ಅಂದ್ರೆ ಒಂದರ್ಥ ಗೊತ್ತಿರುತ್ತದೆ. ನಜ ಇದೆ ಹುಟ್ಟು ಹುಟ್ಟದವ ಸಾಯದವ ಹುಟ್ಟು ಸಾವುಗಳ ಬಂಧನ ಇಲ್ಲದವ ನಮ್ಮ ಹಾಗೆ ಹುಟ್ಟುವವನಲ್ಲ. ಇದು ಅಜ ಅಂತನ್ನೋದನ್ನು ಈಗ ನಾವು ಇಡಿಯಾಗಿ ನೋಡೋಣ. ಯಾವಾಗಲೂ ಹೊಡಿತೇವೆ ಇಡಿಯಾಗಿ ನೋಡಬೇಡ. ಅಜ ಅನ್ನೋದಕ್ಕೊಂದು ಇಡಿಯಾಗಿ ಅರ್ಥ ಇಲ್ಲ. ಇದು ಹೊಡೆದಂತಾಯ್ತು. ನಜ ಇದೆ ಆ ಮತ್ತು ಜಾ ಇಟ್ಟುಕೊಂಡು ಜಾಯಿದ್ದ ಜಾಯಿದೆ ಇದೆ ಅಜ ಅಂತ ಇದಕ್ಕೆ ಇಡಿಯಾಗಿ ಇಟ್ಟುಕೊಂಡ್ರೆ ಅಜ ಅಂತನ್ನುವಂತಹ ಧಾತು ಉಂಟು. ಅದರಿಂದ ಒಂದು ಅರ್ಥ ಹೊರಡುತ್ತೆ. ಅಜ ಅಂತನ್ನುವ ಧಾತುವಿಗೆ ಅಜ ಹರಣೆ ಅಜ ಧಾರಣೆ ಅಥವಾ ಅಜಕ್ಷೇಪಣೆ ಅಜಗತವು ಅಂತ ಧಾತುಗಳಿವೆ. ಸುಮಾರು ಮೂರು ಅರ್ಥದಲ್ಲಿ ಅಜ ಧಾತು ಇವತ್ತು ಉಪಲಬ್ಧವಿರುವ ಅರ್ಥ ಎರಡು ಮೂರು ಅರ್ಥಗಳ ಅಜ ಧಾತು. ಒಂದು ಅಜಗತವು ಅಂತ ಅಜತಿ ಅಂದ್ರೆ ಚಲಿಸುವುದು ಗಮನ. ಹಾಗಾದ್ರೆ ಅಜತಿ ಸರ್ವತ್ರ ಗಚ್ಚತಿ ಇತಿ ಅಜ. ಅಜ ಅಂದ್ರೆ ಏನು? ಓಮ್ನಿ ಪ್ರೆಸೆಂಟ್, ಅವನು ಸರ್ವಗತ. ಆಮೇಲೆ ಅಜ ಕ್ಷೇಪಣೆ, ಕ್ಷೇಪಣ ಸ್ಥಾಪನ ಪ್ರೋಕ್ತ ಅಜ ಧಾರಣೆ ಎಲ್ಲವನು. ಅಜತಿ ಅಂದ್ರೆ ತಾನು ಇದನ್ನ ಅದರ ಸ್ಥಾನದಲ್ಲಿ ಇಟ್ಟು ಅದನ್ನು ಧಾರಣೆ ಮಾಡತಕ್ಕಂತಹ ಶಕ್ತಿ ಸರ್ವಧಾರಕ. ಮತ್ತೆ ಅಜಸ್ಥಾಪನೆ, ಅಜತಿ ಸ್ಥಾಪಯತಿ ಈ ಗ್ರಹಗೋಳಗಳನ್ನು ಅದರ ಕಕ್ಷೆಯಲ್ಲಿ ನಿಲ್ಲಿಸಿ ಅದು ನಾಶವಾಗದಂತೆ ಧಾರಣೆ ಮಾಡಿರ್ತಕ್ಕಮ್ಮ. ಅದರಿಂದ ಅಜ. ಆಮೇಲೆ ಅಜಗತವು ತುರಿದಾನ ಸರ್ವಗತವಾದ ಅಂತ ಅರ್ಥ ಆಯ್ತು. ಗತಿ ಅಂದ್ರೆ ಗತಿ ಅಂದ್ರೆ ಜ್ಞಾನ ಅಲ್ವ ಸಂಸ್ಕೃತದಲ್ಲಿ. ಅದರಿಂದ ಅಜಗತ ಅಂದ್ರೆ ಸರ್ವಜ್ಞ, ಆಮ್ನಿಷಿಯಂಟ್, ಆಮ್ನಿ ಪ್ರೆಸೆಂಟ್. ಇದೆರಡು ಅಜ ಶಬ್ದದ ಅರ್ಥ. ಆಮೇಲೆ ಅಜ ಹರಣೆ, ಹರತಿ. ಏನನ್ನು ಹರತಿ? ಸಂಹರತಿ, ಇಡೀ ಜಗತ್ತನ್ನು ನಾಶ ಮಾಡತಕ್ಕಂತಹ ಶಕ್ತಿ. ಮತ್ತೆ ದುಃಖ ಹರತಿ, ದುಷ್ಟಾನ್ನ ಹರತಿ, ದುಷ್ಟವನ್ನು ಸಂಹಾರ ಮಾಡತಕ್ಕವ, ದುಃಖವನ್ನು ನಾಶ ಮಾಡತಕ್ಕವ, ಸಂಹಾರದ ಸಂಸಾರವನ್ನು ನಾಶ ಮಾಡತಕ್ಕವ. ಮತ್ತು ಹರತಿ ಅಂದ್ರೆ ಹರತಿ ಅಂದ್ರೆ ಸಂಹಾರ ಅಷ್ಟೇ ಅರ್ಥ, ಆಹರಣವೂ ಹೌದು. ತಾನು ತನ್ನ ಭೂಮಿಗೆ ಆಹರತಿ, ಭೂಮಿಗೆ ಭಕ್ತನ ಉದ್ಧಾರಕ್ಕೋಸ್ಕರ ಭೂಮಿಗೆ ಇಳಿದು ಬರುತ್ತಾನೆ. ಮತ್ತು ಅವರವರಿಗೆ ಅವರವರ ಕರ್ಮ ಫಲವನ್ನು ಆಹರತಿ ತಂದು ಕೊಡ್ತಾನೆ. ಆದ್ರಿಂದ ಅಜ ಅಜಹರಣೆ. ಹೀಗೆ ಅದನ್ನ ತಂ ಅಜತಿ ಅಂತಂದರೆ ಭಗವಂತ ಭೂಮಿಗೆ ಬರುತ್ತಾನೆ. ಒಮ್ಮೊಮ್ಮೆ ಭೂಮಿಯಿಂದ ತನ್ನ ರೂಪವನ್ನು ಆಹರತಿ ಅಂತರ್ಧಾನ ಮಾಡ್ತಾನೆ. ಅಂದ ಭೂಮತ್ಯಜ ತನ್ನ ಈ ಅರ್ಥವನ್ನು ಆಚಾರ್ಯರು ಭಾಗವತಾತ್ಮದಲ್ಲಿ ಬರೆದಿದೆ. ಭೂವಂ ಅತ್ಯಜ ತಂತಿದೆ. ಕೃಷ್ಣ ಭೂಮಿಯನ್ನು ಬಿಟ್ಟ ಅಂತ, ಭೂಮಿಯನ್ನು ಬಿಟ್ಟು ಹೋದ ಅಂತ, ಕೊನೆಗೆ ಚರಣ ಪಾರನಾಗಿ ಅವರು ಭೂಮಿಯನ್ನು ಬಿಟ್ಟು ಹೋದ. ಭೂಮಿಯನ್ನು ಬಿಟ್ಟು ಹೋದ ಅಂತಲ್ಲ, ತನುವತ್ತೇಜ ತಂತ, ದೇಹವನ್ನು ಬಿಟ್ಟು ಹೋದ. ಭಗವಂತ ದೇಹ ಬಿಟ್ಟ ಅಂತ ಉಂಟಲ್ಲ, ದೇಹ ಬಿಡುದು ಹೇಗೆ? ಅವನು ಅವನು ಇದ್ದರೆ ದಾರಿ ಬಿಡುದು, ಅವನು ಏನು ಇಲ್ಲದ ಅವನು ಬಿಡುದು ಹೇಗೆ? ಅವನು ಅವನು ಭಿನ್ನವಾಗಿ ಏನು ಇಲ್ಲದ, ಅವನು ಸ್ವರೂಪ ಬುಧವಾಗಿರ್ತಕ್ಕಂಥ ತನ್ನ ಸ್ವರೂಪವನ್ನೇ ಬಿಡ್ಬೇಕು ಅಷ್ಟೇ, ಬಿಡುವುದೇನಲ್ಲ. ಅದಕ್ಕೆ ತನುವತ್ತೇಜ ತಂತು ಉಂಟಲ್ಲ ಭಾಗವತದಲ್ಲಿ ಅಂತ ಯೋಚನೆ ಮಾಡಿ ಬೇರೆ ವ್ಯಾಖ್ಯಾನ ಕರ್ಮೇಶ್ ನೋಡಿ. ಅರ್ಥವು ಅಂತಂದ್ರೆ ಎಸ್ ಪೃಥ್ವೀ ಶರೀರಂ, ಎಸ್ ಪೃಥಿವ್ಯಾಂತರ ಎಂ ಪೃಥಿವೀವಂತರೋ ಎಸ್ ಪೃಥಿವೀವಂತರೋ ಇವೈದಿ ಏಷಿ ಆತ್ಮ ಅಂತರ್ಯಾಮ್ಯ ಮೃತ. ಹಾಗಾದ್ರೆ ಭಗವಂತನಿಗೆ ತನು ಅಂದ್ರೆ ತನು ಸ್ಥಾನೀಯವಾದ ಪೃಥ್ವಿ, ಅದನ್ನ ತನು ಮಧ್ಯ ಚಿತ್ರ ಅಂದ್ರೆ ಭೂಮಿಯನ್ನು ಬಿಟ್ಟು ಅಂತರ್ಥ.
ವ್ಯಕ್ತಪಡಿಸಿ ಸ್ವರ್ಗಕ್ಕೆ ರೂಪವನ್ನ ಅಲ್ಲಿ ವ್ಯಕ್ತಪಡಿಸಿದ. ಭೂಮಿಯಿಂದ ಸ್ವರ್ಗಕ್ಕೆ ಕೊಂಡೊಯ್ದ ಅಂದ್ರೆ ಇಲ್ಲಿ ಅದೃಶ್ಯನಾಗಿ ಅಲ್ಲಿ ವ್ಯಕ್ತನಾದ ಹಾಗೆ ಅಲ್ಲಿಂದ ಇಲ್ಲಿಗೆ ಆರೋಹಣ ಮಾಡ್ತಾನೆ, ಇಲ್ಲಿಂದ ಅಲ್ಲಿಗೆ ಆರೋಹಣ ಮಾಡ್ತಾನೆ, ಸ್ವರ್ಗದಿಂದ ಭೂಮಿಯಲ್ಲಿ ಕಾಣಿಸಿಕೊಳ್ತಾನೆ, ಭೂಮಿಯಲ್ಲಿ ಅದೃಶ್ಯನಾಗಿ ಸ್ವರ್ಗದಲ್ಲಿ ಮಾತ್ರ ಕಾಣಿಸಿಕೊಳ್ತಾನೆ. ಇದು ಕೂಡ ಆರೋಹಣ ಅಜಾರಣೆ. ಹೀಗೆ ಈ ಅವತಾರ ರೂಪಗಳನ್ನು ಭೂಮಿಯಲ್ಲಿ ವ್ಯಕ್ತಗೊಳಿಸುವ ಮೂಲಕ ಅಜ ಅವತಾರ ರೂಪಗಳನ್ನು ಭೂಮಿಯಿಂದ ಅಂತರ್ಧಾನಗೊಳಿಸಿ ದೇವಲೋಕದಲ್ಲಿ ನಡೆಸುವ ಮೂಲಕ ಅಜ ನಮ್ಮ ನಮ್ಮ ಪ್ರಾರಂಭ ಧರ್ಮಕ್ಕೆ ತಕ್ಕಂತೆ ನಮಗೆ ಫಲಗಳನ್ನು ಆರೋಹಣ ಮಾಡುವುದರಿಂದ ಅಜ ಈ ಅಜಾರಣೆ ಅಜಗದು ಅಜಸ್ಥಾಪನೆ ಅನ್ನುವುದರಿಂದ ಭಗವಂತನ ಅಜತ್ವವನ್ನ ಅನೇಕ ವಿಧದಿಂದ ಅನುಸಂಧಾನ ಮಾಡಬಹುದು. ಅದರ ಜೊತೆಗೆ ಇಷ್ಟೆಲ್ಲ ಇದ್ದು ನಜಾಯ ಅವರು ಹುಟ್ಟು ಸಾವುಗಳ ಬಂಧನಕ್ಕೊಂದು ಒಳಗಾಗಲಿಲ್ಲ, ಆದ್ರಿಂದ ಅವರು ಭೂಮಿಯನ್ನು ದೇಹವನ್ನು ತ್ಯಾಗ ಮಾಡಿದ ಅಪಹರಣ ಮಾಡಿದ ಅಂತ ಅರ್ಥ. ಹೀಗೆ ಗೋಚರಿಸದ ಅಪ್ರತಿಮ ಅಜ ಆನಂದಾತ್ಮ ಅವನು ಯಾಕೆ ಹುಟ್ಟು ಸಾವುಗಳಿಗೆ ಒಳಗಾಗಿಲ್ಲ, ಅವನ ಆನಂದಾತ್ಮ ಅವನ ಸ್ವರೂಪ ಆತ್ಮ ಅಂದ್ರೆ ಶರೀರ ಅವನು ಎಂಥದ್ದು ಆನಂದಮಯವಾದ ಶರೀರ ಪಂಚಭೂತದ ಶರೀರ ಅಲ್ಲ, ಆದ್ರಿಂದ ಅವನು ಹುಟ್ಟುವುದು ಸಾಯುವುದು ಸಾಧ್ಯ ಇಲ್ಲ. ಅಚ್ಯುತ ಜೀವನದ ಗೌರವಂತರ ಅದು ಚುಹಾಸೆ ಚುಹಾಸೆ ಅಂತ ಒಂದು ಧಾತು ಇದೆ, ಇದು ಧಾತು ಮಾಡಿದ್ರೆ ವ್ಯಾಕರಣದವರು ಅರ್ಥ ಅನ್ನುವಂತ ನಮ್ಗೆ ಸಂದೇಹ ಇದೆ. ಅದು ಚುಹಾಸೆ ಇದ್ದು ತೋಲಿ ಹಾಸೆ ಆದದ್ದು ಅಂತ ಚುಹಾಸೆ ಅಂತ ಒಂದು ಧಾತು ಇದೆ, ಅದು ಆ ಧಾತು ಮಾಡಿರೋ ಭಾಷಿಕರವರು ಚುಹಾಸೆ ಅಂತ. ಆದ್ರೆ ಅದು ಪ್ರಾಯ ಚುಹಾಸೆ ಇರಬೇಕು, ಪ್ರತಿ ತೆಗೆಯುವಂತ ಹೋಗ್ತಾರೆ ವ್ಯಾಕರಣದ ಹಾಸೆಯೇ ಆಗಿಬಿಟ್ಟಿದೆ ಧಾತು ಮಾಡ. ಚುಗದವು ಅಂತ ಚುಮ್ಮುಗದವು ಅಂತ ಧಾತುವಿನಿಂದ ಚ್ಯುತ ಶವತಿ ಅನ್ನುವಂತಹ ರೂಪ, ಚ್ಯುತ ಅನ್ನೋ ರೂಪ ಆದದ್ದು. ಅಂದ್ರೆ ಶುದ್ಧವಾಗುವುದು ಕಳಬಹುದು, ಕಳಚಿಕೊಂಡು ಹೋಗುವುದು, ಕಮ್ಮಿ ಆಗುವುದು ಇದ್ದದ್ದು ಹಾಸ ಅದೇ ನಾನು ಹೇಳಿದೆ, ಹಾಸೆ ಇರಲಿಕ್ಕಿಲ್ಲ, ಹ್ರಾಸೆ ಇರಬಹುದು ಅಂತ ಇನ್ನೊಂದು ಚ್ಯು ಅಥವಾ ಚವ ಹ್ರಾಸೆ ಅಂತ ಕೆಲವು ಧಾತು ಪಾಠ, ಚ್ಯು ಹ್ರಾಸೆ ಅಂತ ಕಾತಂತ್ರ ಧಾತು ಪಾಠದಲ್ಲಿ ಚ್ಯು ಹಾಸೆ ಇದೆ, ಆಕಾಶಕೃಷ್ಣ ಧಾತು ಪಾಠದಲ್ಲಿ ಚವ ಹ್ರಾಸೆ ಅಂತಿದೆ, ಅದು ಏನಿದ್ರು ಅಡ್ಡಿ ಇಲ್ಲ, ಅದು ಚ್ಯು ಆದ್ರಿಂದ ಚವ ಆದ್ರಿಂದ ರೂಪಾಗುವುದು ಚವತಿ ಚಾವ ಇದೆ. ಚುಂಗತವು ಅಂದ್ರೆ ಹೋಗುವುದು ಇದ್ದದ್ದು ಕಾಳಜಿ ಹೋಗು, ಚ್ಯುತವಾಯಿತು ಅಂದ್ರೆ ಏನು ಇದ್ದದ್ದು ಹೋಯಿತು ಹ್ರಾಸವಾಯಿತು, ಹಾಸೆ ಇರ್ಲಿಕ್ಕೆ ಹ್ರಾಸೆ ಇರ್ಬೋದು ಅಂತ ನಾನು ಹ್ರಾಸ ಇದ್ದದ್ದು ಕಳೆದು ಹೋಗುದು ಅಂತ ಚ್ಯುತಿ ಅಂದ್ರೆ ಇದ್ದದ್ದನ್ನು ಕಳ್ಕೊಳ್ಳು. ಭಗವಂತ ಏನನ್ನು ಎಂದೂ ಕಳ್ಕೊಳ್ಳೋದು ಸಾಧ್ಯ ಇಲ್ಲ, ನವರ್ಣ ಕರ್ಮಣ ವರ್ಧತೆ ನೋಗನೀಯ ಅವನಲ್ಲಿ ಇದ್ದದ್ದು ಹೋಗುವುದು ಸಾಧ್ಯ ಇಲ್ಲ, ಇದ್ದದ್ದು ಬರುವುದು ಸಾಧ್ಯ ಇಲ್ಲ. ಆದ್ರಿಂದ ಭಗವಂತ ಒಬ್ಬನೇ ಯಾವಾಗಲೂ ಅಚ್ಯುತ ಅಚ್ಯುತ ಪ್ರಭಿತ ಪ್ರಾಣ ಅದು ಭಗವಂತನ ಸಹಸ್ರ ನಾಮಗಳಲ್ಲಿ ಒಂದು. ಆಮೇಲೆ ಹಾಗಾದ್ರೆ ಚ್ಯುತ ಅಂತಂದ್ರೆ ಕಳಚಿ ಹೋಗುವುದು, ಚ್ಯುತ ಉಳ್ಳವರು ಚ್ಯುತರು, ಚ್ಯುತಂ ಏಷಾಮಸ್ತಿ ದೇ ಚ್ಯುತ ನಾವೆಲ್ಲ ಚ್ಯುತರು, ಕಳ್ಕೊಳ್ಳು ಇದ್ದದ್ದನ್ನು ಕಳ್ಕೊಳ್ಳು, ಪ್ರಾಯ ಇತ್ತು ಕಳ್ಕೊಂಡೆವು, ಕಪ್ಪು ಮೀಸೆ ತಲೆ ಇತ್ತು ಕಳ್ಕೊಂಡು ಬೆಳ್ಳಗಾಯಿತು, ಒಳ್ಳೆ ಬಿರಿ ಬಿರಿ ಸ್ಮೂತ್ ಸ್ಕಿನ್ ಇತ್ತು ರಿಂಕಲ್ಸ್ ಬಿತ್ತು ಕಳ್ಕೊಂಡೆವು, ಒಂದೊಂದನ್ನೇ ಕಳ್ಕೊಂಡೆವು ಅಲ್ಲಿತ್ತು. ಅದು ಕೆಲವರು ಈಗ ಗಟ್ಟಿ ಇದ್ದಾಗಲೇ ಹಿಂದೆ ಯಾರನ್ನು ಕಳ್ಕೊಡ್ತಾರೆ, ವಯಸ್ಸಾದ್ಮೇಲೆ ಹಾಗೆ ಹಾಗೂ ಕಳ್ಕೊಳ್ತೇವೆ, ಅಲ್ಲಿ ಇತ್ತು ಕಳ್ಕೊಂಡೆವು, ಎಲ್ಲ ಒಂದೊಂದೇ ಹೋಯಿತು, ಒಂದೇ ಇತ್ತು ಅದನ್ನು ಕಳ್ಕೊಂಡಿತ್ತು, ಎಲ್ಲ ಅಚ್ಯುತವಾಗುವಂತಹದ್ದೇ, ಅಚ್ಯುತವಾದ ಯಾವುದು ಇಲ್ಲ ನನ್ನ ಹತ್ರ, ಅದನ್ನ ನಾವು ಚ್ಯುತರು, ಚ್ಯುತ ಅಂದ್ರೆ ಜೀವ ಅಂತ, ಎಲ್ಲ ಚ್ಯುತಿ ಇರುವವರು ಚ್ಯುತಮು ಯಸ್ಯ ಅಸ್ತಿ ಮತ್ವರ್ಥಿ ಅಚರ ಅಂದ ಅಥವಾ ಚ್ಯುತಿ ಚ್ಯುತಂ ಬೇಡ, ಚ್ಯುತಿ ಯಸ್ಯ ಅತಿಥಿ ಚ್ಯುತ ಅಂದ್ರೆ ಆಗುದು ಭೂತಿ ಯಸ್ಯ ಅತಿಥಿ ಭೂತ, ಚ್ಯುತಿ ಯಸ್ಯ ಅತಿಥಿ ಚ್ಯುತ, ಚ್ಯುತಿ ಶಬ್ದಕ್ಕೆ ಮತ್ವರ್ಥಿ ಅಚು ಪ್ರತ್ಯ ಮಾಡಿ ಚ್ಯುತ ಅಂದ್ರೆ ಅದು, ಅದನ್ನ ಚ್ಯುತ ಅಂತಂದ್ರೆ ಚ್ಯುತಿ ಉಳ್ಳ ಅಂದ್ರೆ ಜೀವ, ಅವನು ಜೀವ ಅಲ್ಲ ಅದನ್ನ ಚ್ಯುತ, ಅವನು ಸಮಸ್ತ ಜೀವನ ಲಕ್ಷಣ, ಯಾಕೆಂದ್ರೆ ಅವನು ಅಚ್ಯುತ ಭವತಿ ಯಾವಾಗಲೂ ಯಾವಂತಹ ಗುಣಧರ್ಮಗಳಿಂದ ಹ್ರಾಸ ಹೊಂದುವುದಿಲ್ಲ, ದೇಹದಿಂದಾಗಲಿ ಅವಯದಿಂದಾಗಲಿ ಧರ್ಮದಿಂದಾಗಲಿ ಗುಣದಿಂದಾಗಲಿ ಯಾವುದರಲ್ಲೂ ಕೂಡ. ಹೀಗೆ ಅಪ್ರತಿಮ ಅಜ ಆನಂದಾತ್ಮನು ಅಚ್ಯುತ ವಿತತ ವಿತತ ಸದಾ ತತ ಅನ್ನುವುದು ಆಕಾಶವು ತತ ಕಾಲವು ತತ ಅಂದ್ರೆ ಭಗವಂತ ಎಲ್ಲಕ್ಕಿಂತಲೂ ವಿಲಕ್ಷಣ, ಎಲ್ಲಕ್ಕಿಂತಲೂ ಮಿಗಿಲಾದ ಪ್ರತಿ ಅಂದ್ರೆ ಸ್ವಾತಂತ್ರ್ಯದ ಪ್ರತಿ ಅವನಿಗೆ ಉಳಿದವರು ಅವನು ಅವನು ಕೊಟ್ಟಂತಹ ಅವನ ಅಧೀನವಾಗಿ ತತ್ವಾದವರು ಇವನು ಅಂದ್ರೆ ವಿಲಕ್ಷಣವಾದ ವಿಶಿಷ್ಟವಾದ ಪ್ರತಿ ಇವನು ವಿತತ ವಿಶ್ವಾಧಾರ ಇವನು ವಿಶ್ವ ಇವನು ಆಧಾರ ಇವನು ವಿಶ್ವಾಧಾರ ಇವನು ವಿಶ್ವ ಎಚ್ಚರದಲ್ಲಿ ನಮಗೆ ಜಾಗೃತ ಅನುಭವಗಳನ್ನು ಬಾಹ್ಯ ಪ್ರಪಂಚದ ಅರಿವನ್ನು ಕೊಡ್ತಾ ಸೂಲಭ ವೈಶ್ವಾಧರ ಪ್ರಥಮ ಪದ ವಿಶ್ವನಾಮಕನಾಗಿ ನಮ್ಮ ಭೂಮಧ್ಯದಲ್ಲಿ ಇದ್ದು ದಕ್ಷಿಣಾಕ್ಷಿಯಲ್ಲಿ ಅಂದರೆ ಭೂಮಧ್ಯದಲ್ಲಿ ಇದ್ದು ಭೂಮಧ್ಯದಲ್ಲಿ ಅಂದರೆ ದಕ್ಷಿಣಾಕ್ಷಿಯಲ್ಲಿ ಇದ್ದು, ಯಾಕೆಂದ್ರೆ ಕೆಲವರಿಗೆ ಭಾರಿ ಸಂಶಯ ದಕ್ಷಿಣಾಕ್ಷಿಯಲ್ಲಿ ಅಂದ್ರೆ ಭೂಮಧ್ಯದಲ್ಲಿ ನಾನು ಹೇಳಿದ್ರೆ ದಕ್ಷಿಣಾಕ್ಷಿಯಲ್ಲಿ ಇದ್ದಿದೆ ಇವರು ಭೂಮಧ್ಯದಲ್ಲಿ ಹೇಳ್ತಾರೆ ಅಂತ ಕೆಲವರಿಗೆ ಸಂಶಯ,
ಕೇಳುವಾಗ ಸಂಶಯ ಬರಬೇಡಿ ಅಂತ ಅನ್ನಿಸುವ ಇನ್ನು ಕೆಲವರಿಗೆ ಅಲ್ಲ ಇವರು ದಕ್ಷಿಣಾಕ್ಷಿಯಲ್ಲಿ ಅಂತ ಹೇಳ್ತಾರೆ ಒಬ್ಬ ಕೂಡಲೇ ಇದ್ದಾರೆ ಬರಬಣ್ಣಿಲ್ಲ ಅವರು ಹೇಳಿರ್ತಾರೆ ದೇವರು ಅಂತ ಅನಿಷ್ಟರಿಗೆ ಏನೋ ಅಪೃಷ್ಟ ಬಂದ್ಬಿಡುತ್ತೆ ನೋಡಿ ನಮಗೆ ಇದ್ದಲ್ಲಿ ಗ್ರಹಣ ಆಗುವುದೇ ಇಲ್ಲ ಅವರು ದಕ್ಷಿಣಾಕ್ಷಿಯಲ್ಲಿ ಇದ್ರೆ ಕೂಡ ಬಲವನ್ನೇ ಇಲ್ಲದೆ ಇದ್ದವರು ಎಲ್ಲಿರ್ತಾರೆ ನಿಮ್ಮ ದೇವರು ಅಂತ ಕೇಳ್ತಾರೆ ಅವರು ಅದಕ್ಕೆ ನಿಜವಾಗಿ ಆಜ್ಞಾ ಚಕ್ರದಲ್ಲಿ ಹೆಚ್ಚಾದ ಫಂಕ್ಷನ್ ವಿಶುದ್ಧಿ ಚಕ್ರದಲ್ಲಿ ಕನಸಿನ ಫಂಕ್ಷನ್ ಅನಾಹತ ಚಕ್ರದಲ್ಲಿ ನಿದ್ರೆಯ ಫಂಕ್ಷನ್ ಆಜ್ಞಾ ಚಕ್ರ ಇರುವುದು ಭೂಮಧ್ಯದಲ್ಲಿ ಆದರೆ ಭೂಮಧ್ಯದಲ್ಲಿ ಬಲಕ್ಕೆ ಒತ್ತಿ ಅಲ್ಲ ಎಡಕ್ಕೆ ಒತ್ತಿ ಬಲಗಣ್ಣಿಗೆ ಒತ್ತಿ ಇರತಕ್ಕಂಥ ಫಂಕ್ಷನ್ ಬಲಗಣ್ಣಿಗೆ ವಿಶೇಷವಾದಂತಹ ಫಂಕ್ಷನ್ ಬಲಗಣ್ಣಿ ಇಲ್ಲದೆ ಇದ್ರೂ ಆಜ್ಞಾ ಚಕ್ರ ಇರುತ್ತೆ ಹೆಚ್ಚಾದ ಕೆಲಸ ಆಗುತ್ತೆ ಆದರೂ ಹೆಚ್ಚಾದ ಕೆಲಸ ಕೂಡ ಆಗುವುದಿಲ್ಲ ಹೆಚ್ಚಾದ ಕೆಲಸವೇ ನೋಡು ಬೆಳಕಿನ ಕೆಲಸವೇ ಅಂದ ರಾತ್ರಿ ನಿದ್ರೆಯಲ್ಲಿ ಕಣ್ಣು ಮುಚ್ಚಿದ್ರು ಬೆಳಗ್ಗೆ ಕಾಣ್ತೀರಿ ಹೆಚ್ಚಾದ ಕೆಲಸವೇ ಕಾಣ್ತೀರಿ ಅದೇ ಇಲ್ಲದೆ ತಮಗೆ ಏನ್ ಕೆಲಸ ಆಗುತ್ತೆ ಆಜ್ಞಾ ಚಕ್ರದ ಕೆಲಸ ಹೆಚ್ಚಾದ ದಕ್ಷಿಣಾಕ್ಷಿ ಅಂತಂದ್ರೆ ಪೂರ್ತಿ ಬಲಗಣ್ಣನ್ನ ಆಜ್ಞಾ ಚಕ್ರ ಆಜ್ಞಾ ಚಕ್ರದಲ್ಲಿ ಬಲಭಾಗದಲ್ಲಿ ಅದರ ಫಂಕ್ಷನ್ ಇಷ್ಟೇ ಹೀಗೆ ಅವನು ವಿಶ್ವನಾಗಿ ನಮಗೆ ಜಾಗೃತ ಅನುಭವವನ್ನು ಕೊಡತಕ್ಕವ ಮತ್ತು ಅಷ್ಟೇ ಅಲ್ಲ ಎಲ್ಲ ವಸ್ತುಗಳಿಗೂ ಎಲ್ಲರಿಗೂ ಎಲ್ಲ ಕಾಲು ಎಲ್ಲದಕ್ಕೂ ಆಧಾರನಾಗಿರತಕ್ಕವ ವಿಶ್ವ ಮತ್ತು ಆಧಾರ ಅಷ್ಟೇ ಅಲ್ಲ ಅವನು ವಿಶ್ವಾಧಾರ ಅಂದ್ರೆ ಇಡೀ ವಿಶ್ವಕ್ಕೆ ಆಧಾರ ಅಷ್ಟೇ ಅಲ್ಲ ವಿಶ್ವ ವಾಯು ಸಮುದ್ದಿಷ್ಟ ಇಡೀ ವಿಶ್ವಕ್ಕೆ ವಾಯುದೇವರಿಗೆ ಆಧಾರ ಆಗುವುದರ ಮಾತೇನ್ರಿ ಸಮಸ್ತ ವಿಶ್ವಗಳಲ್ಲಿ ಶ್ರೇಷ್ಠ ತತ್ವವಾಗಿರ್ತಕ್ಕಂತಹ ವಾಯುದೇವರು ವಿಶ್ವ ವಿಶ್ವ ಜೀವ ಉದಾಹರಣ ಜಗತ್ತಿಗೆ ಆಧಾರ ಜಗತ್ತಿನಲ್ಲಿ ಇರತಕ್ಕಂತಹ ವಿಶ್ವ ಅಂದ್ರೆ ಜೀವ ಜೀವನಿಗೆ ಆಧಾರ ಜೀವಗಣಾಧಿಪತಿಯಾದ ಜೀವಾಭಿಮಾನಿಯ ಜೀವ ಕಲಾಭಿಮಾನಿಯಾಗಿರ್ತಕ್ಕಂಥ ವಾಯುದೇವರಿಗೆ ಬ್ರಹ್ಮದೇವರಿಗೆ ಆಧಾರ ಇನ್ನೇನಾಗಲಿ ಬೇರೆ ಆಧಾರ ಇರಬೇಕು ಹೇಳಿ ವಿಶ್ವಾಧಾರ ವಿದ್ಯಾಧೀಶ ಎಲ್ಲ ವಿದ್ಯೆಗಳಿಗೆ ಒಡೆಯ ಎಲ್ಲ ವಿದ್ಯೆಗಳನ್ನು ಕೊಟ್ಟವ ಅವನು ಎಲ್ಲ ದೇವರಿಗೂ ಬ್ರಹ್ಮಣ ಪಿತರಂ ವಂದೇ ದ್ವಾದಶ ಸ್ತೋತ್ರ ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಶ್ರೀ ಅಪ್ಪದಿಮಯಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಅಂತ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಯಾವ ದ್ವಾದಶ ಸ್ತೋತ್ರ ಅಂತ ಕೇಳ್ತೀನಿ ಯಾಕಂದ್ರೆ ನಾವು ನೋಡಿದ ಪುಸ್ತಕ ಎಲ್ಲೂ ಇಲ್ಲ ಇದೇ ಕಷ್ಟ ನಮಗೆ ಹೇಳಿದ್ದಾರೆ ಹೇಳ್ತಿಲ್ಲ ಯಾವ ಕನ್ನಡಿಗೆ ಆಗಿರುತ್ತೆ ದ್ವಾದಶ ಸ್ತೋತ್ರ ಆಚಾರ್ಯರು ಬ್ರಹ್ಮಣ ಪಿತರಂ ವಂದೇ ಶಂಕರಸ್ಯ ಪಿತಾಮಹಂ ಎಂದು ಹೇಳಿದ್ದಾರೆ ಶ್ರೀ ಅಪ್ಪದಿಮಯಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಬ್ರಹ್ಮ ಪಿತರಂ ಇದೇ ಜನಕ ಬ್ರಹ್ಮನಿಗೆ ನಮಗೆಲ್ಲರಿಗೂ ದೇವರು ಸಪಿತು ಪಿತಾಸ ಎಲ್ರಿಗೂ ಅಪ್ಪನೇವ ಆದರೆ ಎಲ್ಲರಿಗೂ ಅಪ್ಪ ಆದರೂ ಕೂಡ ನೇರ ಅಪ್ಪ ಯಾರಿಗೆ ಖಾಸ ಅಪ್ಪ ಬ್ರಹ್ಮಣ ಪಿತರ ಇದಿ ಜನಕ ಪ್ರತಿ ದಿವಸ ಚೇತನ ಇಂಥ ಭಗವಂತ ಈ ನಾಮಗಳಿಂದ ಭಗವಂತನ ಗುಣಾನುಸಂಧಾನ ಮಧ್ಯೆ ಅಂದ್ರೆ ಅನ್ನೋದ್ರ ಕೆಲವರು ಎಷ್ಟು ವಿಧದಿಂದ ಭಗವಂತನ ಗುಣಾನುಸಂದ ಇಂಥ ಭಗವಂತ ಪ್ರತಿ ದಿವಸ ಚೇತನದೊಳಗೆ ಪ್ರಾಕೃತ ಪುರುಷನಂತದಲ್ಲಿ ಸಂಚರಿಸುತ್ತ ಪ್ರತಿಯೊಬ್ಬ ಚೇತನದ ಒಳಗೂ ಭಗವಂತ ತುಂಬಿ ಪ್ರತಿಯೊಂದು ಇಂದ್ರಿಯ ಅವಯವದ ಅಂಗಾಂಗಗಳಲ್ಲಿ ಬಿಂದು ಒಂದೊಂದು ಕಣಕಣಗಳಲ್ಲಿ ತುಂಬಿ ನಾವು ಸಂಚರಿಸುವಾಗ ನಮ್ಮ ಜೊತೆಗೆ ಅವನು ಸಂಚರಿಸುತ್ತಾನೆ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸಿ ಸಾಮಾನ್ಯ ಮನುಷ್ಯರಂತೆ ಎಲ್ಲ ನಮ್ಮ ಒಳಗಿದ್ದು ನಮ್ಮ ಹೊರಗಿದ್ದು ಹೊರಗಿದ ಅವತರಿಸಿ ಅವತಾರ ರೂಪದಿಂದ ಬಂದು ಅವತಾರ ರೂಪದಲ್ಲಿ ಬಂದಾಗಲೂ ಹಾಗೆ ಅವತಾರ ರೂಪದಲ್ಲಿ ಪ್ರಾಕೃತ ಪುರುಷನಂದದಲ್ಲಿ ಸಂಚರಿಸಿ ಆತ್ಮಾನ ಮನುಷ್ಯ ಮಂದಿಯೇ ರಾಮ ದಶರಥಾತ್ಮನಿ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತಾನೆ ರಾಮ ಪ್ರಾಕೃತ ಪುರುಷರಂತೆ ನಡ್ಕೊಂಡು ಪ್ರಾಕೃತ ಪುರುಷರಂತೆ ಹೇಳಿ ನನಗೇನು ಗೊತ್ತಿಲ್ಲಪ್ಪ ನಾನೊಬ್ಬ ಸಾಮಾನ್ಯ ಮನುಷ್ಯ ಅಂತ